ಇಲ್ಲಿ ಶಾಲಾ ಕಾಲೇಜ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾವಿನ ಸವಾರಿಯನ್ನ ಮಾಡಲೇಬೇಕಾಗತ್ತೆ ಬೇಗ ತಾವು ಅಂದ್ಕೊಂಡಿರೋ ಸ್ಥಳವನ್ನ ತಲುಪಬೇಕು ಅಂತ ಹೇಳಿದ್ರೆ ಈ ವಾಹನ ಕ್ರೂಸರ್ ಗಳ ಟಾಪ್ ಅನ್ನ ಹತ್ತಬೇಕಾಗುತ್ತೆ ಇದು ಖುದ್ದು ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಸ್ವಕ್ಷೇತ್ರದ ದುಸ್ಥಿತಿ ವರದಿದೆ ನೋಡ್ಕೊಂಬನಿ ಶಾಲೆ ಕಾಲೇಜಿಗೆ ತೆರಳಲು ಸಾಹಸ ಮಾಡ್ತಾ ಇರೋ ವಿದ್ಯಾರ್ಥಿಗಳು ವಾಹನದಲ್ಲಿ ಕುರಿಮಂದೆ ತರ ಕುಳಿತಿರೋ ಪುಟಾಣಿ ಮಕ್ಕಳು ಚಲಿಸ್ತಾ ಇರೋ ವಾಹನದಲ್ಲೇ ಸವಾರಿರ ಸರ್ಕಸ್ ತೂಫಾನ್ ಕ್ರೂಸರ್ ಗಾಡಿಯೇ ಕಾಣದಷ್ಟು ತುಂಬಿರೋ ಪ್ರಯಾಣಿಕರು ಅಬ್ಬಬ್ಬಾ ಈ ರೀತಿಯ ಸಾವಿನ ಸವಾರಿ ದೃಶ್ಯ ಕಂಡುಬಂದದ್ದು ಬೀದರ್ನ ಔರಾತ್ನಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಔರಾತ್ ತಾಲೂಕಿನ ಹಳ್ಳಿಗಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡದ ಕಾರಣ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಕ್ಷೇತ್ರದಲ್ಲಿ ಜನ ಹಾಗೂ ವಿದ್ಯಾರ್ಥಿಗಳು ಪ್ರತಿದಿನ ಸಾವಿನ ಟಾಪ್ ಪ್ರಯಾಣ ಮಾಡ್ತಿದ್ದಾರೆ ಔರಾದ್ ಪಟ್ಟಣಕ್ಕೆ ಹೋಗಬೇಕು ಅಂದ್ರೆ ಜನರಿಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಮಿನಿ ವೆಹಿಕಲ್ ಕ್ರೂಸರ್ಗಳ ಟಾಪ್ ಮೇಲೆ ಕುಳಿತು ಅನಿವಾರ್ಯವಾಗಿ ಸಾವಿನ ಪ್ರಯಾಣವನ್ನ ಮಾಡಲೇಬೇಕಿದೆ ಔರದ್ ತಾಲೂಕಿನ ಎಕಂಬ ಹಾಗೂ ತೆಂಗಪೂರ್ ಹೋಬಳಿಯ ಹತ್ತಾರು ಹಳ್ಳಿಗಳ ರಸ್ತೆ ಮೇಲೆ ಇದೇ ರೀತಿಯ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಸಾವಿನ ಸವಾರಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಂತ ಹೇಳ್ಬೋದು ನೋಡಬಹುದು ಒಂದು ಮೇಲೆ ಕುತ್ಕೊಂಡು ವಿದ್ಯಾರ್ಥಿಗಳು ಜನರು ಹೋಗ್ತಾ ಇದಾರೆ ಅನ್ನುವಂಥ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಏನು ಬಸ್ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಈ ರೀತಿ ಏನೋ ಒಂದು ಹೋಗ್ತಾ ಇರುವಂತದ್ದು ಆ ಒಂದು ದೃಶ್ಯಗಳು ನೋಡಬಹುದು ನೀವು ಯಾವ ರೀತಿ ಒಂದು ಮೇಲೆ ಕುಂತಿರೋದು ಯಾವ ಕೂಡ ಜನ ಇದೆ ದೃಶ್ಯಗಳು ಸಾಮಾನ್ಯ ಏನು ಬಸ್ ಇಲ್ಲ ಬಸ್ ಇಲ್ಲದ ಕಾರಣ ಒಂದು ಸಚಿವ ಪ್ರಭು ಚವ್ವಾಣ್ ಕ್ಷೇತ್ರದಲ್ಲೇ ಈ ರೀತಿಯ ಒಂದು ವಾಹನ ಸವಾರರು ನೋಡಬಹುದು ಯಾವ ರೀತಿ ಡಬಲ್ ತ್ರಿಬಲ್ ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ನೋಡಬಹುದು ಯಾವ ರೀತಿ ಮೇಲೆ ಕೂತ್ಕೊಂಡು ಅದು ಸಾವಿನ ಸವಾರಿ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಒಂದು ಸಾವಿನ ಸವಾರಿ ಇಲ್ಲಿ ಏನು ಅವರದ್ನ ಬಹುತೇಕ ರಸ್ತೆಗಳಲ್ಲಿ ಕಂಡು ಬರ್ತಾ ಇರುವಂತ ನೋಡಬಹುದು ಕರೋನಾ ಹಿನ್ನೆಲೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸದ್ಯ ಟಾಪ್ ಪ್ರಯಾಣ ಮಾಡಿದ್ರು ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲಿ ಜನ ಹಾಗೂ ವಿದ್ಯಾರ್ಥಿಗಳು ಸಾವಿನ ಟಾಪ್ ಪ್ರಯಾಣ ಮಾಡ್ತಾ ಇದ್ರು ಸಚಿವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಸಾರಿಗೆ ಅಧಿಕಾರಿಗಳನ್ನ ಕೇಳಿದ್ರೆ ಆದಷ್ಟು ಬೇಗ ಬಸ್ ವ್ಯವಸ್ಥೆ ಮಾಡಿಸ್ತೀವಿ ಅಂದ್ರು ಸುಮಾರು ಮೂರ್ ನೂರು ವಿದ್ಯಾರ್ಥಿಗಳು ಏನಾದ್ರೆ ಶಾಲೆ ಕಾಲೇಜ್ಗಳಿಗೆ ಹೋಗ್ತಾರೆ ಅಂತದ್ರಲ್ಲಿ ಇಲ್ಲಿ ಎರಡು ಬಸ್ ಇವೆ ಅದು ನೂರು ಜನಕ್ಕೆ ಸಾಕಾಗ್ತದೆ ಎಲ್ಲ ಆಪ್ ಮೇಲೆ ಅದನ್ನು ಕುಂತೋಯ್ತಾರೆ ಎಷ್ಟೋ ಸಲ ನಾವೇನದಂದ್ರೆ ಡಿಪೋ ಮ್ಯಾನೇಜರ್ ಅವ್ರಿಗೆ ಮನವಿ ಮಾಡಿದ್ರು ಅವ್ರು ನಮ್ಮಲ್ಲಿ ಬಸ್ ಇಲ್ಲ ಅಷ್ಟು ಸೌಲಭ್ಯ ಇಲ್ಲ ಬೇರೆ ರೂಡ್ ಕಡಿತಾ ಆಯ್ತವ ನಮ್ಗೆ ಹಂಗೆ ಕೊಳಕಾಗಲ್ಲ ಅಂತೇಳಿ ಹರೈಕೆ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಾರೆ ಬಹಳಷ್ಟು ಆ ಒಂದು ಭಾಗದಲ್ಲಿ ಅವರದ್ ಭಾಗದಲ್ಲಿ ವಾಹನಗಳದ್ದು ರದ್ದತಿ ಜಾಸ್ತಿ ಆಗ್ತಾ ಇತ್ತು ರದ್ದತಿ ಅಂತ ಹೇಳಿದ್ರೆ ಗಾಡಿಗಳು ಹೊರಗೆ ಹೋಗ್ತಾ ಇದ್ದಿಲ್ಲ ಆ ಒಂದು ಸಮಸ್ಯೆಯಿಂದ ಗ್ರಾಮಗಳಲ್ಲಿ ಮತ್ತೆ ಈ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಮಸ್ಯೆ ಆಗಿದ್ದ ಮೋಸ್ಟ್ಲಿ ಇದೆ ಅದು ಆಗಿರೋ ಆ ಸಮಯದಲ್ಲಿ ಆಗಿದೆ ಅವಾಗ ಆ ಕಾರಣಕ್ಕೆ ನಾವು ಏನು ಇಲ್ಲಿಗೆ ನಾನು ಡಿ ಸಿ ಅಂತ ವರದಿ ಮಾಡಿ ಕೂಡಲೇ ಆ ಒಂದು ಘಟಕದಲ್ಲಿ ಏನು ರದ್ದತಿ ಆಗ್ತಾ ಇದ್ದೆ ಎಲ್ಲ ಟ್ರಿಪ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾನು ಸ್ಪೆಸಿಫಿಕ್ ಆಗಿ ನಾನು ರಿಯಾಕ್ಟ್ ಮಾಡೋದಕ್ಕೆ ಬಿಕಾಸ್ ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್ ನನಗೆ ಊರ ಹೆಸರುಗಳು ಮತ್ತು ಅಲ್ಲಿರ್ತಕ್ಕಂಥ ಸರ್ವಿಸ್ ಬಗ್ಗೆ ಇನ್ನೂ ನಾನು ಡೀಪಾಗಿ ಹೋಗ್ತಾ ಇದ್ದೀನಿ ಆದ ಕಾರಣ ಸ್ಪೆಸಿಫಿಕ್ ಹಳ್ಳಿಗಳದು ಏನಾದರೂ ಡಿಮ್ಯಾಂಡ್ ಬಂತಪ್ಪ ಅಂದರೆ ಡೆಫಿನೆಟ್ಲಿ ನನ್ನ ಕ್ರಮತ್ ನಿಮ್ಮ ಪಬ್ಲಿಕ್ ಟಿವಿ ಸಚಿವರ ತವರು ಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಮಾಡಿ ದೃಶ್ಯಗಳ ಸಮೇತ ಸಾವಿನ ಟಾಪ್ ಪ್ರಯಾಣವನ್ನು ಬಹಿರಂಗಪಡಿಸಿದೆ ಏನಾದರೂ ಉಸ್ತುವಾರಿ ಸಚಿವರು ಹಾಗೂ ಸಾರಿಗೆ ಅಧಿಕಾರಿಗಳು ಜನರ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಾವಿನ ಟಾಪ್ ಪ್ರಯಾಣಕ್ಕೆ ಬ್ರೇಕ್ ಹಾಕ್ತಾರಾ ಕಾದ್ ನೋಡಬೇಕು ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್